ज्योति तन जीवन घटन किरण हेल्ता ಒಪ್ಪಿಸಿದೆನಪ್ಪ. ಆದರೆ ಅವಳು ಪ್ರಕಾಶನ ಕೈ ಹಿಡಿದು
ಸುಖ ಜೀವನ ಸಾಗಿಸುತ್ತಿರುವಾಗ ನಿನಗೆ ಎಲ್ಲಿ ನಿಜಾಂಶ ಗೊತ್ತಾದ್ರೆ ನೀ ನೆಲ್ಲಿ ನೊಂದ್ಕೋತಿ ಅಂತ ಅನಿವಾರ್ಯವಾಗಿ ಸುಳ್ಳು ಹೇಳಿದ್ನಪ್ಪ ನೀ ತಿಳ್ಕೊಂಡವಾಗೆ ಪ್ರಕಾಶನ ಕೈ ಹಿಡಿದ ಜ್ಯೋತಿ ಜೀವನ ಬಾಳಿಸ್ತೀಯ ಬಾತ್ರ ಜ್ಯೋತಿ ಸಜೀವಿನ ಬೊಂಬೆಯಾಗಿ ನರಕ ಯಾತ್ರೆ ನೆನಪುತ್ತಿಲ್ಲ ಏನ್ ಹೇಳ್ತಾರೆ ಈ ವಿಷಯ ನಿನಗೆ ಹೆಂಗ್ ಗೊತ್ತು ಸಾಗರ ನಾನು ಇವಾಗ ಜ್ಯೋತಿ ಮನೆಯಿಂದ ಬರ್ತಿದ್ದೀನಿ ಕಣ ಜ್ಯೋತಿಗಾದ ಆಳ ಕತೆನಾ ಜ್ಯೋತಿ ನನಗೆ ತಾನಾಗಿ ಹೇಳಿದ್ದು ಕಣ ಪ್ರಕಾಶನಿಗೆ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಇದೆ ಅಂತ ಕಣ ಸಾಗರ ಅಯ್ಯೋ ದೇವ್ರೇ ಎಂತ ದುರಂತ ಭಾವನೆ ಅನುಭವಿಸಬೇಕಾಯಿತು ಇಂತ ಭಯಂಕರ ರೋಗವು ಮಾನವನಿಗೆ ಆವರಿಸಿತು ಅಂದ್ರೆ ಸಾವು ಸಮೀಪಿಸಿದಂತೆ ಸರಿ ನೀತಿಕೊಂಡಾಗೆ ಪ್ರಕಾಶನಿಗೆ ಅಂತ ದಟ್ಕಾಲಿ ಏನಿಲ್ಲ ಅಂತ ಕಣ್ಣಾನ ಪುಸ್ತಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಗುಣವಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರೆ ಅಂತ ಕಣ್ಣ ಸಾಗರ ಸರಿ ಕಿರಣ ಅಂತೂ ಕಿರಣ ನಿನ್ನ ನಿನ್ನ ಮತ್ತು ಜ್ಯೋತಿಯ ಒಂದೊಂದು ರೀತಿಯಾಗಿ ಮುಕ್ತಾಯಗೊಂಡಿತು ಕಣ ಜ್ಯೋತಿಯನ್ನು ಮನಸಾರ ಮೆಚ್ಚಿ ನೀನು ಕಾರಾಗೃಹ ಸೇರಿದೆ ಅವಳ ಪ್ರಕಾಶನ ಪತ್ನಿಯಾಗಿದ್ದರು ಅವಳ ಬಾಳ ಪ್ರಕಾಶವಾಗದೆ ಕತ್ತಲೆಯನ್ನೇ ಆವರಿಸಿತು ನಡಿ ಕಿರಣ ಈಗ ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ನಡಿ ಕಿರಣ